ಉಚ್ಚ ನ್ಯಾಯಾಲಯವು ನನ್ನ ಹೋರಾಟಕ್ಕೆ ನ್ಯಾಯ ದೊರಕಿಸಿದರೂ ಕೂಡ ದೇವರೇ ಕೊಟ್ಟರೂ ಪೂಜಾರಿ ಕೊಡಲಾರ ಎಂಬ ಗಾದೆ ಮಾತಿನಂತೆ ನಾನು ಹಾಗೂ ನನ್ನ ಕುಟುಂಬದವರು ನಿಜವಾದ ಬೇಡ ಜಂಗಮರಾಗಿದ್ದು, ನಾನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಹೊಂದಿದ್ದರೂ ಸಹ 2023ರಲ್ಲಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಔರಾದ್ ಮೀಸಲು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ಔರಾದ್ನಲ್ಲಿ ಸ್ಪರ್ಧೆ ಮಾಡಿದಾಗ ನನ್ನ ಜಾತಿ ಪ್ರಮಾಣ ಪತ್ರವನ್ನು ತಿರಸ್ಕಾರ ಮಾಡಿ ನನ್ನ ಉಮೇದುವಾರಿಕೆ ರದ್ದುಪಡಿಸಿದ್ದರು. ಅದರ ಒಂದು ಆದೇಶವನ್ನು ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ಗೆ ಮೊರೆ ಹೋದಾಗ 2023ರ ಅಕ್ಟೋಬರ್ನಲ್ಲಿ ಕಲಬುರಗಿ ಉಚ್ಚ ನ್ಯಾಯಾಲಯವು ಬೀದರ್ ಡಿಸಿ ಆದೇಶ ತಿರಸ್ಕರಿಸಿ ನನ್ನ ಜಾತಿ ಪ್ರಮಾಣ ಪತ್ರ ಮತ್ತೆ ಪುರಸ್ಕರಿಸಿತು ಎಂದು ಶಿರಡಿ ಮೀಸಲು ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ರವೀಂದ್ರ ಸ್ವಾಮಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 2024ರ ಕಲಬುರಗಿ ಮೀಸಲು ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ನಾನು ಕಲಬುರಗಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು, ಕಲಬುರಗಿ ಲೋಕಸಭೆ ಚುನಾವಣಾಧಿಕಾರಿಗಳು ಅಲ್ಲಿಯ ಡಿಸಿ ಫೌಜಿಯಾ ತರನ್ನುಮ್ ಅವರು ಬೀದರ್ ಡಿಸಿ ಗೋವಿಂದ ರೆಡ್ಡಿಯವರ ಸಲಹೆ ಕೇಳಿ ಇಲ್ಲಿಯೂ ಸಹ ನನ್ನ ಉಮೇದುವಾರಿಕೆ ತಿರಸ್ಕಾರ ಮಾಡಿದ್ದಾರೆ. ಇದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ನನ್ನ ಉಮೇದುವಾರಿಕೆ ಸರಿ ಇದೆ ಎಂದು ಕಲಬುರಗಿ ಉಚ್ಚ ನ್ಯಾಯಾಲಯವು ಆದೇಶ ನೀಡಿದಾಗ ಉದ್ದೇಶಪೂರ್ವಕವಾಗಿ ಮತ್ತೆ ಕಲಬುರಗಿ ಡಿಸಿ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿ ನನ್ನ ಪರವಾದ ಆದೇಶಕ್ಕೆ ತಡೆ ತಂದು ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆಸಲಾಗಿದೆ ಎಂದು ಕಲಬುರಗಿ ಲೋಕಸಭೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ರವೀಂದ್ರ ಸ್ವಾಮಿ ಹೇಳಿದರು. ಕಲಬುರಗಿ ಉಚ್ಚ ನ್ಯಾಯಾಲಯದ ಆದೇಶದನ್ವಯ ಬೀದರ್ ತಹಸೀಲ್ದಾರರು ಕುಲಂಕುಷವಾಗಿ ನನ್ನ ಜಾತಿ ಕುರಿತು ವಿಚಾರಣೆ ಮಾಡಿ ದಿನಾಂಕ 27/8/2019ರಂದು ನಾನು ಬೇಡಜಂಗಮ ಜಾತಿಗೆ ಸೇರಿದವನು ಎಂದು ನನಗೆ ಬೇಡಜಂಗಮ ಎಸ್ಸಿ ಪ್ರಮಾಣ ಪತ್ರ ನೀಡಿದ್ದಾರೆ. ಕಲಬುರಗಿ ಉಚ್ಚ ನ್ಯಾಯಾಲಯದಲ್ಲಿ 2023ರಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ ನಂತರ ನನ್ನ ಪ್ರಮಾಣ ಪತ್ರ ಪುನರ್ ಸ್ಥಾಪನೆ ಆದೇಶ ಹೊರಡಿಸಿದ್ದಾರೆ ಎಂದು ಹೇಳಿದರು. ನನ್ನ ಬೇಡಜಂಗಮ ಜಾತಿ ಪ್ರಮಾಣ ಪತ್ರವು ಸಿಂಧುವಾಗಿದ್ದು ಚಾಲ್ತಿಯಲ್ಲಿರುತ್ತದೆ ಮತ್ತು ರದ್ದಾಗಿರುವುದಿಲ್ಲ. ಆದರೆ ಚುನಾವಣಾಧಿಕಾರಿಗಳು ಬೀದರ್ ಜಿಲ್ಲಾಧಿಕಾರಿಗಳ ಜೊತೆ ಶಾಮೀಲಾಗಿ ಕೆಲವು ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ನನ್ನ ಜಾತಿ ಪ್ರಮಾಣ ಪತ್ರ ದೋಷಪೂರಿತವಾಗಿದೆ ಎಂದು ನನಗೆ ಮಾಹಿತಿ ನೀಡದೆ ನಾಮಪತ್ರವನ್ನು ಕಾನೂನುಬಾಹಿರವಾಗಿ ತಿರಸ್ಕಾರ ಮಾಡಿದ್ದಾರೆ. ಒಟ್ಟಿನಲ್ಲಿ ದಿನಾಂಕ 26/8/2024ರಂದು ನನ್ನ ನಾಮಪತ್ರವು ಮಹಾರಾಷ್ಟ್ರದ ಶಿರಡಿಯಲ್ಲಿ ಅಂಗೀಕಾರವಾಗುವುದರ ಮೂಲಕ ಹಲವು ವರ್ಷಗಳ ಕಾಲದಿಂದ ಸತ್ಯವನ್ನು ಎತ್ತಿ ಹಿಡಿಯುವ ಪ್ರಯತ್ನಕ್ಕೆ ಕೊನೆಗೂ ಜಯ ಲಭಿಸಿತ್ತು ಎಂದು ರವೀಂದ್ರ ಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಇದೇ ವೇಳೆ ಜಂಗಮ ಸಮಾಜದ ಮುಖಂಡರಾದ ಸಿದ್ದರಾಮಯ್ಯ ಸ್ವಾಮಿ, ನ್ಯಾಯವಾದಿ ಸಂಜಯ್ ಮಠಪತಿ, ಗುರುರಾಜ್ ಸಾಲಿಮಠ್, ರಮೇಶ್ ಬೀದರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತು ಸುಳ್ಳು ಅಂತ ಹೇಳಿ ಇಂಥವ್ರು ಕೊಟ್ಟರು. ಈಗಾಗಲೇ ಇವರು ನಾನು ಸರ್ಟಿಫಿಕೇಟ್ ಅನ್ನು ರದ್ದು ಮಾಡಿದ್ದೀನಿ. ಸೊ ಎಂಟು ಸಾವಿರ ಡಿಸೆಂಬರ್ ಅಪ್ಪಿಲ್ ಹೋಗಿದ್ದಾರೆ ಇವರು ಪರವಾಗಿದೆ ಅಂತ ಹೇಳ್ಬೇಕಾಗಿಲ್ಲ. ಡಿಸೆಂಬರ್ ಮತ್ತೆ ನಾವು ಅಪ್ಪಿಲಲ್ಲಿ ಇದ್ದೀವಿ. ಅಪ್ಪಿಲಲ್ಲಿ ಯಾವುದೇ ಥರ ಸ್ಟೇ ಆಗಲಿ ಮತ್ತು ಆದೇಶ ಆಗಲಿ ಏನೂ ಇಲ್ಲ. ಹಾಗೆ ಪರಿಸ್ಥಿತಿ ಇದರಲ್ಲಿ ಇವರ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಲಾಗಿದೆ ಅಂತ ಬರೆದಿರುತ್ತೆ. ಸುಳ್ಳು ವರದಿ, ಸುಳ್ಳು ವರದಿ ಅದರ ಮೇಲೆ ಇದು ಮಾಡಿದ್ರೆ ನಾವು ಇಲ್ಲಿದ್ದಂಥ ರಿಟರ್ನಿಂಗ್ ಆಫೀಸರು ಈಗ ಬೆಳಗಾವಿ ನಂದಿರ್ತಿದ್ದ ಹೈಕೋರ್ಟ್ ಆದೇಶ ಇದೆ, ಅವ್ರ ವರದಿ ಆಗಿರ್ಬೋದು ಅಥವಾ ತಮ್ಮಿದು ಆಗಿರ್ಬೋದು ನ್ಯಾಯಾಲಯದ ಆದೇಶ ಹೊರಡಿತ್ತು ತಮಗೆಲ್ಲ ಅಂತ ಹೇಳಿದಾಗ ಇಲ್ಲ ನಾನು ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ರಿಜೆಕ್ಟ್ ಮಾಡಿ ಕಾಪಿ ಕೊಟ್ಟು ಆ ಕಾಪಿ ತಗೊಂಡು ನಾನು ಇದ್ದಂಥ ಮತ್ತೆ ಪುನಃ ಹೈಕೋರ್ಟಿಗೆ ರಿಟ್ ಪಟಿಷನ್ ಫೈಲ್ ಮಾಡಿದ್ದೀನಿ. ಫೈಲ್ ಮಾಡಿದಾಗ ಇದ್ದಂಥ ವಿ ಶಿಕ್ಷಣದ ಒಂದು ಬೆಂಚು ಕ್ಲಿಯರ್ ಆಗಿ ಅವ್ರು ಮಾಡಿದಂಥ ತಪ್ಪು, ಬೀದರ್ ಜಿಲ್ಲಾಧಿಕಾರಿ ಮಾಡಿದಂಥ ತಪ್ಪು ಪರಿಗಣಿಸಿ ನನ್ನ ನಾಮನಿರ್ದೇಶನ ಸ್ವೀಕಾರ ಮಾಡಬೇಕಂತೇಳಿ ಅವತ್ತೇ ಸುಮಾರು 3:30-4 ಗಂಟೆಗೆ ಆದೇಶ ಮಾಡಿ ಅದರ 3:30-4 ಗಂಟೆಗೆ ಆದೇಶ ಮಾಡಿದೆ. ರಾತ್ರಿ 8 ಗಂಟೆಗೆ ಮತ್ತೆ ಸೇಮ್ ಡೇ ಅದು 24ನೇ ತಾರೀಕಿಗೆ ಮತ್ತು ನ್ಯಾಯಾಲಯದಿಂದ ಏನಾದರೂ ಅವರು ಗೌರ್ಮೆಂಟ್ ಸರ್ಟಿಫಿಕೇಟು ಮತ್ತು ಇದ್ದಂಥ ಎಡಿಷನ್ ಅನ್ನು ಫೋನ್ ಮಾಡ್ತಾರೆ. ನಿಮ್ಮ ರಿಟ್ ಅಗೇನೆಸ್ಟ್ ಏನದಂದ್ರೆ ನೀವು ಆದಂಥ ನ್ಯಾಯಾಲಯದ ಆದೇಶ ಅಗೇನೆಸ್ಟು ನಾವು ಡಿವಿಷನ್ ಬೆಂಚಿಗ ಅಪ್ಪೀಲ್ ಹೋಗಿವೆ. ಅದನ್ನು ನನಗೆ ಇವತ್ತೇನು ಆದೇಶ ಆಗಿದೆ 4 ಗಂಟೆಗೆ ಆ ಆದೇಶ ಪ್ರತಿ ಕೂಡ ನನ್ನ ಕೈಗೆ ಸೇರಿಲ್ಲ. ಈಗ ಅಪ್ಲೋಡು ಅವ್ರು ಆಗಿಲ್ಲ. ನೀವು ಯಾವ ಆದೇಶದಲ್ಲ ಹೋಗ್ತಾ ಇದ್ದೀನಿ ಅಂದಾಗ ಇಲ್ಲ ಪ್ರೊವಿಷನ್ ಇದೆ ನೀವು ನಿಮ್ಮ ಲಾಯರ್ ಕಳಿಸಿ ಅಂತ ಹೇಳಿದಾಗ ನಾನು ಸರ್ಕಾರ ವತಿಯಿಂದ ಎಲೆಕ್ಷನ್ ಕಮಿಷನ್ ವತಿಯಿಂದ ಯಾರು ನ್ಯಾಯಾಧೀಶರು ಬರ್ತಾರೆ ಗೊತ್ತಿಲ್ಲ. ನಾನು ನಮ್ಮ ಅಡ್ವೊಕೇಟ್ ಬೆಂಗಳೂರಲ್ಲಿ ಸೀನಿಯರ್ ಕೌನ್ಸಿಲ್ ಸಂಪರ್ಕ ಮಾಡಿ ನಾನು ನಾಳೆ ಸಂಪರ್ಕ ಮಾಡ್ತೀನಿ ನಾಳೆ ಕಳಿಸ್ತೀನಿ ಅಂದಾಗ ಸೇಮ್ ಡೇ ಅವತ್ತೇ ಅಂದರೆ ಅವ್ರು 4 ಗಂಟೆಗೆ ಆದೇಶ ಆಗಿದೆ. ಅವ್ರ ದಿವಸ ರಾತ್ರಿನೇ ಸೀಜರ್ ಪರ್ಮಿಷನ್ ಪಡೆದು ಕೋರ್ಟ್ ಓಪನ್ ಆಗುತ್ತೆ, 10:00 ಕೋರ್ಟ್ ಸ್ಟಾರ್ಟ್ ಆಗುತ್ತೆ. ನನ್ನ ಅನುಸ್ಮೃತಿ ನಾನು ಅಬ್ಸೆಂಟ್ ಇದ್ದೀನಿ ನನಗೆ ಗೊತ್ತೇ ಇಲ್ಲ. ಆ ಆದೇಶ ಕೇಳಿದ್ರು ಸ್ಟೇ ಆಗುತ್ತೆ. ನನಗೆ ಈ ದೇಶದಲ್ಲಿ ಯಾರಿಗಾದ್ರೂ ಅನ್ಯಾಯ ಆದಾಗ ನ್ಯಾಯಾಲಯದ ಪರ್ಯಾಯ ವ್ಯವಸ್ಥೆ ಇದೆ ಅಂತೇಳಿ
ನಮ್ಮ ಸಂವಿಧಾನದಲ್ಲಿದೆ. ಅದು ಅನ್ಯಾಯ ಆದಾಗ ಅಂದಾಗ ನಾನು ನ್ಯಾಯಾಲಯಕ್ಕೆ ಹೋದಾಗ ಆದೇಶ ಆಗ್ಯದ, ಆದೇಶ ಪ್ರತಿ ಕೂಡ ನನ್ನ ಕೈ ಸಿಕ್ಕಿಲ್ಲ, ಆ ಆದೇಶ ಮೇಲೆ ಸ್ಟೇ ಆಗ್ತದೆ. ನನಗೆ ಯಾವುದೇ ನ್ಯಾಯಾಲಯದ ಬಗ್ಗೆ ನಿಂದನೆ ಮಾಡೋದಿಲ್ಲ ಅಥವಾ ಅದರ ಬಗ್ಗೆ ಮಾತಾಡೋದಿಲ್ಲ. ಅಲ್ಲಿದ್ದಂಥ ನ್ಯಾಯಾಧೀಶರಿಗೆ ಅಥವಾ ಜಡ್ಜರಿಗೆ ಸರ್ಕಾರಿ ವಕೀಲರು ಹೇಳ್ತಾರೆ ಈ ಪಾರ್ಟಿ ಕಾಪಿ ಸರ್ವಾಗಿದೆ ಅಂತ ಕೇಳ್ತಾರೆ. ಅದರಲ್ಲೂ ಅವ್ರು ಹೇಳ್ತಾರೆ ನಾವು ಕಾಪಿ ಕೊಟ್ಟಿದ್ವಿ ವ್ಯಾಟ್ಸಪ್ ಮೂಲಕ ಅಂತ. ಅದ್ರ ನನಗೆ ವ್ಯಾಟ್ಸಪ್ ಮೂಲಕ ಆಗಿರ್ಬೋದು ಅಥವಾ ಇಮೇಲ್ ಮೂಲಕ ಆಗಿರ್ಬೋದು ಅಥವಾ ಪತ್ರಿಕೆ ಪೇಪರ್ಗಳ ಮುಖಾಂತರ ಆಗಲಿ ಯಾವುದೇ ನನ್ನ ಕಾಪಿನೇ ಸರ್ವ್ ಆಗಿಲ್ಲ. ಅಲ್ಲಿ ಕೂಡ ಇಲ್ಲಿ ಇಬ್ಬರು ರಿಟರ್ನಿಂಗ್ ಆಫೀಸರ್ ಬೀದರ್ ಮತ್ತು ಕಲಬುರಗಿಯವರು ಸುಳ್ಳು ಆಡ್ತಾರೆ. ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ನ್ಯಾಯಾಲಯ ಅಲ್ಲಿ ಕೋರ್ಟಲ್ಲಿ ಸರ್ಕಾರಿ ವಕೀಲರಂತ ನಾನು ಪಾರ್ಟಿ ನನ್ನ ಕಾಪಿ ಸರ್ವ್ ಮಾಡಿ ವ್ಯಾಟ್ಸಪ್ ಮುಖಾಂತರ ಕೇಳಿದ್ರೆ ಅಲ್ಲಿ ನನಗೆ ಯಾವ ಕಾಪಿ ಸರ್ವ್ ಆಗಿಲ್ಲ. ನನ್ನ ಆದೇಶಗಳನ್ನು ಸೃಷ್ಟಿ ಆಗುತ್ತೆ. ಅವತ್ತಿನ ದಿವಸ ಮಾರನೇ ದಿವಸ ಮೂರನೇ ಹಂತ ಚುನಾವಣೆಯಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಸಿಡಿ ಮತ್ತು ಕ್ಷೇತ್ರಕ್ಕೆ ಹೇಳಿದ್ರೆ ನಾನು ನಾಮನಿರ್ದೇಶನ ಹೋಗಿ ಫೈಲ್ ಮಾಡಿದೆ. 26ನೇ ತಾರೀಕು ಸ್ಫೂರ್ತಿಯಾಗಿ ಅದರ ನಾಮನಿರ್ದೇಶನ ಎಕ್ಸೆಪ್ಟ್ ಆಯಿತು. ನಾನು ಪತ್ರಕರ್ತ ಬಂದು ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳು ಆದೇಶಗಳಿಗೆ ಕಿಮ್ಮಂತಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಕಿಮ್ಮಂತ ಕೊಡ್ತಾರ. ಇಲ್ಲಿದ್ದಂಥ ಅಧಿಕಾರಶಾಹಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನು ತುಳಿಬೇಕು ಅಂತಾರ. ಕಲಬುರಗಿ ಪೀಠದ ನ್ಯಾಯಾಲಯ ಆದೇಶ ಕಲಬುರಗಿ ರಿಟರ್ನಿಂಗ್ ಆಫೀಸರ್ ಆಗಿರ್ಬೋದು ಕಲಬುರಗಿ ಡಿವಿಷನ್ ಬರೆದಂತ ಬೀದರ್ ಜಿಲ್ಲಾಧಿಕಾರಿ ಆಗಿರ್ಬೋದು ವ್ಯವಸ್ಥೆ ಹೆಂಗಿರ್ಬೋದು ಒಂದು ಬಳಿ. ಹಾಗಾಗಿ ನನ್ನ ನಾಮಿನೇಷನ್ ಮಹಾರಾಷ್ಟ್ರದಲ್ಲಿ ಎಕ್ಸೆಪ್ಟ್ ಆಗ್ತದ, ಕಮಿಷನರ್ ಎಲೆಕ್ಷನ್ ಇಂಡಿಯಾ ಒಂದೇ ಇದೆ, ಕಲಬುರಗಿಯಲ್ಲಿ ರಿಜೆಕ್ಟ್ ಆಗ್ತದ. ನಿಮಗೆಲ್ಲ ಒಂದು ತಲೆ ವಿಚಾರ ಬರ್ಬೋದು ನಿಮ್ಮ ನಾಮಿನೇಷನ್ ಮಹಾರಾಷ್ಟ್ರ ಸಿಟಿಯಲ್ಲಿ ಎಕ್ಸೆಪ್ಟ್ ಆಗಿದೆ, ಇಲ್ಲಾರು ಪ್ರೆಸ್ ಮಾಡ್ತಾ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಾನು ಮೂಲಕ ಬೀದರ್ ಜಿಲ್ಲೆಯೇ ಆಗಿದ್ದೀನಿ, ಕಲಬುರಗಿ ಪೀಠದೇ ಆದೇಶ ಇದೆ, ಆ ಆದೇಶದ ವೈಲೇಷನ್ ಆಗಿದೆ. ನಾನು ನಾಮಿನೇಷನ್ ಕೂಡ ಕಲಬುರಗಿಲೇ ಹಾಕಿದ್ದೀನಿ. ಇಲ್ಲಿ ಇದ್ದಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಬೀದರ್ ಜಿಲ್ಲಾಧಿಕಾರಿಗಳಾಗಿರ್ಬೋದು ಒಂದು ನಾನು ತಮ್ಮ ಸರ್ವಿಸಲ್ಲಿ ನ್ಯಾಯಾಲಯ 24/7 ಯಾವಾಗೂ ಓಪನ್ ಇರ್ತದೆ ಅಂತ ಹೇಳಿ ಕೇಳಿದ್ದೀನಿ. ಓಪನ್ ಆದರೆ ನಮಗೇನು ಆಕ್ಷೇಪಣೆ ಇಲ್ಲ. ರಾತ್ರಿ 11 ಗಂಟೆಗೆ ಬರಾತ್ರ ಓಪನ್ ಮಾಡಿ ನ್ಯಾಯಾಧೀಶರಿಗೆ ಸುಳ್ಳು ಮಾಹಿತಿ ಕೊಟ್ಟು ಈ ಥರ ಮಾಡ್ತಾ ಇದ್ದಾರೆ ಅಲ್ಲ ನಮ್ಮೆಲ್ಲ ಗಮನಿಗೆ ತರಬೇಕು ಅಂತೇಳಿ ಸ್ವಾಮಿ.